ದೇವೇಗೌಡರು ಭೇಟಿ ಮಾಡಿದ್ದಾರೆ, ದೇವೇಗೌಡರು ಎಲ್ಲ ಜಿಲ್ಲೆ ಚರ್ಚೆ ಮಾಡಿದ್ದಾರೆ, ಅವ್ರಿಗೆಲ್ಲ ತಿಳಿಸಿದೀವಿ ದೇವೇಗೌಡರು ಏನು ಏನಂತ. ಅದೆಲ್ಲ ನನಗೆ ಗೊತ್ತಿಲ್ಲಪ್ಪ, ಅದೆಲ್ಲ ದೇವೇಗೌಡ್ರಿಗೆ 6 ತಿಂಗಳಿಂದ ನನ್ನ ನಿರ್ಣಯ ಏನಿದೆ ಹೇಳಿದ್ದೀನಿ. ದೇವೇಗೌಡರು ಏನು ಹೇಳ್ತಾರೆ ಅಂತಿಮ ನಿರ್ಣಯ ದೇವೇಗೌಡರು ಬಿಟ್ಟಿದ್ದು. ನಮ್ಮ ಈ ಜಿಲ್ಲೆಯಲ್ಲಿ 60 ವರ್ಷದಿಂದ ಅವ್ರಿಗೆ ಸತತವಾಗಿ ಗೊತ್ತಿದೆ, ಅವರು ಸೋಲು ಗೆಲುವು ಎಲ್ಲ ತಗೊಂಡಿದ್ದಾರೆ. ಮತ್ತು ಅದ್ರ ಜೊತೆಗೆ ದೇವೇಗೌಡರ ಆಶೀರ್ವಾದದಿಂದ 5 ಬಾರಿ ಶಾಸಕನಾಗಿದ್ದೀನಿ, ಜಿಲ್ಲಾ ಪರಿಷತ್ ಸದಸ್ಯ ಆಗಿದ್ದೀವಿ, ಭವಾನಿಯರು ಜಿಲ್ಲಾ ಪರಿಷತ್ ಸದಸ್ಯ ಆಗಿದ್ದಾರೆ, ಸೂರಜ್ ಪ್ರಜ್ವಲ್ ಅವರು ಲೋಕಸಭಾ ಸದಸ್ಯ ಆಗಿದ್ದಾರೆ, ನಮ್ಮ ಸೂರಜ್ ಅವರು ವಿಧಾನ ಪರಿಷತ್ ಸದಸ್ಯ ಆಗಿದ್ದಾರೆ. ಇವತ್ತು ದೇವೇಗೌಡರ ಆಶೀರ್ವಾದ, ಅವರು ಏನು ಹೇಳ್ತಾರೆ ಅದೇ ನಮಗೆ ಅಂತಿಮ. ನನಗವೆಲ್ಲ ನಾನು ಯಾವುದು ರಿಯಾಕ್ಟ್ ಮಾಡಲ್ಲ. ದೇವೇಗೌಡರು ನಮ್ಮ ಸರ್ವೋಚ್ಚ ನಾಯಕರು, ದೇವೇಗೌಡರು ಏನು ಹೇಳ್ತಾರೆ ಅದೇ ನನಗೆ. ಹಿಂದಿನಿಂದಲೂ ಕೇಳಿದ್ದೀವಿ, ಮುಂದೇನೂ ಕೇಳ್ತೀವಿ. ದೇವೇಗೌಡ್ರಿಗೆ ಈ ಜಿಲ್ಲೆದು ಎಲ್ಲ ಗೊತ್ತಿದೆ, ಗೊತ್ತಾಯ್ತೇನ್ರಿ. ಸುಮ್ಮನೆ ಬೆಳಗ್ಗೆ 6 ತಿಂಗಳಿಂದ ಸುಮ್ಮನೆ ಪ್ರಚಾರ ನಡೀತಾ ಇದೆ ನಿಮ್ಮ ಮಾಧ್ಯಮದವರು. ದೇವೇಗೌಡರು ಏನು ಡಿಸಿಷನ್ ತೆಗೀತಾರೆ ಅದಕ್ಕೆ ಬದ್ಧ ಅಂತ ನಾನು ಅವತ್ತಿಂದ ಹೇಳಿದ್ದೀನಲ್ರಿ. ನಾನು ಯಾವತ್ತಾರಿವೆ, ನಾನು ಇಂಥ ಟಿಕೆಟು, ಯಾವುದೇ ಟಿಕೆಟ್ ಇರಲಿ ಅದಕ್ಕೆ ದೇವೇಗೌಡರದೇ ಬದ್ಧ. ದೇವೇಗೌಡರು ಏನು ಹೇಳ್ತಾರೆ ಅದನ್ನು ನಾವು ಕೇಳ್ತೀವಿ. ನಮಗೆ ಜಿಲ್ಲೆ ಜನ ಉಳಿಸ್ಕೋಬೇಕಷ್ಟೇ, ನಮ್ಮದೇನು ಬೇರೆ ಏನಿಲ್ಲ. 7 ಕ್ಷೇತ್ರದಲ್ಲಿ ಗೆಲ್ಲಬೇಕು, ಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕು, ಅಷ್ಟೇ ನಮ್ಮದೇನು ಗುರಿ. ಇರೋದು ನಮ್ಮದೇನಿಲ್ಲ, ಯಾರು ತಲೆ ಕೆಡಿಸ್ಕೋಬೇಕು. ಈಗ ನೋಡ್ರಿ, ಅದು ಸಾಮಾನ್ಯ ಕಾರ್ಯಕರ್ತರು ಯಾರು ಅನ್ನೋದನ್ನ ದೇವೇಗೌಡರು ತೀರ್ಮಾನ ಮಾಡ್ತಾರೆ, ಗೊತ್ತಾಯ್ತಾ. ಅದನ್ನು ದೇವೇಗೌಡರಿಗೆ ಕಳೆದ ಜನವರಿಯಿಂದಲೇ ಯಾರಿಗೆ ಕೊಡಬೇಕು ಸಾಮಾನ್ಯ ಕಾರ್ಯಕರ್ತರು ಅವೆಲ್ಲ ಕೂತ್ಕೊಂಡು, ದೇವೇಗೌಡರದ್ದು 60 ವರ್ಷದ ಅನುಭವ ಇದೆ. ಯಾರ್ಯಾರು ಸಾಮಾನ್ಯ ಕಾರ್ಯಕರ್ತರು ಏನು ಅನ್ನೋದು ಮೀನಿಂಗ್ ನೀವು ಹೇಳಬೇಕು. ಸಾಮಾನ್ಯ ಕಾರ್ಯಕರ್ತರು ಏನಪ್ಪ ಅದು ದೇವೇಗೌಡರು ಹೇಳ್ತಾರೆ. ಸಾಮಾನ್ಯ ಕಾರ್ಯಕರ್ತರು ಅಂದರೆ ಏನು, ಯಾವುದು ಫಲಾನುಭವಿಗಳು ತಗೊಳ್ಳದಲೇ ಇರುವಂಥದ್ದೇ ಸಾಮಾನ್ಯ ಕಾರ್ಯಕರ್ತರು ಅಲ್ವೇನಪ್ಪ. ಫಲಾನುಭವಿಗಳು ಯಾರು ತಗೊಳ್ಳದಲೇ ಇರೋರು ಸಾಮಾನ್ಯ ಫಲಾನುಭವಿ ತಗೊಂಡವರು ರೇವಣ್ಣ ಇರ್ಬೋದು, ಇನ್ನೊಬ್ರು ಇರ್ಬೋದು, ಫಲಾನುಭವಿಗಳ ಫಲನ ತಗೊಂಡಿರೋರು ಬರ್ತಾರ. ಸಾಮಾನ್ಯ ಕಾರ್ಯಕರ್ತರು ಅಂದರೆ ಯಾವುದೇ ಫಲ ಮತ್ತು ಇದನ್ನು ತಗೊಳ್ಳದಲ್ಲೇ ಇರೋರು, ಅದು ದೇವೇಗೌಡರಿಗೆ ಗೊತ್ತಿದೆ. ನಡೀತಾರೆ